ಪ್ರಬಲ ಭೂಕಂಪಕ್ಕೆ ಟರ್ಕಿ ಸಿರಿಯಾ ತತ್ತರಿಸಿದೆ ಕ್ಷಣ ಕ್ಷಣಕ್ಕೂ ಸಾವಿನ ಸಂಖ್ಯೆ ಏರುತ್ತಲೇ ಇದೆ ಇವರಿಗೆ 15000 ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದಾರೆ ಅವಶೇಷಗಳಡಿ ಸಿಲುಕಿರುವವರಿಗಾಗಿ ರಕ್ಷಣಾ ಕಾರ್ಯ ನಡೆಯತಾ ಇದೆ ಇನ್ನೊಂದೆಡೆ ಟರ್ಕಿಯಲ್ಲಿ ಭಾರತದಿಂದ ಆಪರೇಷನ್ ದೋಸ್ತ್ ನಡೆಯತಾ ಇದ್ದು ಎನ್ಡಿಆರ್ಎಫ್ ತಂಡದಿಂದ ರಕ್ಷಣಾ ಕಾರ್ಯಾಚರಣೆ ಮಾಡಲಾಗುತ್ತಿದೆ ಡಾಗ್ ಸ್ಕ್ವಾಡ್ ನಿಂದಲೂ ಅವಶೇಷಗಳಡಿ ಶೋಧ ನಡೆಯತಾ ಇದೆ ಟರ್ಕಿಯಲ್ಲಿ ಭಾರತೀಯ ಸೇನೆಯಿಂದ ಆಸ್ಪತ್ರೆ ನಿರ್ಮಾಣ ಮಾಡಲಾಗುತ್ತಿದೆ ಸೇನೆಯ ಫೀಲ್ಡ್ ಆಸ್ಪತ್ರೆಯಲ್ಲಿ ಗಾಯಾಳುಗಳಿಗೆ ಚಿಕಿತ್ಸೆ ಕೊಡಲಾಗುತ್ತಿದೆ ಅಗತ್ಯ ಸಾಮಗ್ರಿ ಹೊತ್ತ ಭಾರತದ 6ನೇ ವಿಮಾನ ಟರ್ಕಿಗೆ ತೆರಳಿದೆ ಸ್ಮಶಾನದಂತಾಗಿರುವ ಟರ್ಕಿನಲ್ಲಿ ದಿನೇ ದಿನೇ ಕರುಣಾಜನಕ ದೃಶ್ಯಗಳು ಕಾಣುತ್ತಲೇ ಇವೆ ಕುಸಿದು ಬಿದ್ದಿರುವ ಅವಶೇಷಗಳ ಅಡಿಯಲ್ಲಿ ಸಿಲುಕಿರುವ ಜನರ ರಕ್ಷಣೆಯಾಗುತ್ತಿದೆ ಮಹಿಳೆಯರು ಮಕ್ಕಳು ಜೀವಂತವಾಗಿ ರಕ್ಷಣೆ ಆಗ್ತಾನೆ ಇದೆ ಭಾರತದಿಂದ ಹೋಗಿರುವ ಎನ್ಜಿಆರ್ಎಫ್ ಟೀಮ್ ಮಗುವೊಂದನ್ನು ರಕ್ಷಿಸಿದೆ ಭೂಕಂಪದ ದಿನಗಳಿಂದಲೂ ಅವಶೇಷಗಳ ಅಡಿ ಸಿಕ್ಕಿದ 6 ವರ್ಷದ ಬಾಲಕಿಯನ್ನು ರಕ್ಷಣೆ ಮಾಡಲಾಗಿದೆ साथी साथी